ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಚೈನಾ ವೈರಾಣುವಿನ ಕಾಟ, ಯುದ್ಧಗಳು, ಬೆಲೆ ಏರಿಕೆಗಳು, ಆರ್ಥಿಕ ಸಂಕಷ್ಟಗಳಿಂದಾಗಿ ಇತ್ತೀಚೆಗೆ ಸಾಕಷ್ಟು ರಾಷ್ಟ್ರಗಳು ಆರ್ಥಿಕ ದಿವಾಳಿಯತ್ತ ಸಾಗ್ತಾ ಇವೆ. ಹಾಗೆ ಮತ್ತೆ ಕೆಲವು ದೇಶಗಳು ಆರ್ಥಿಕ ಚೇತರಿಕೆಯ ಹಾದಿಯಲ್ಲಿ ಕೂಡ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡಿವೆ. ಇಂತಹ ಹೊತ್ತಲ್ಲಿ ಭಾರತದ ಆರ್ಥಿಕತೆಗೆ ಒಂದಷ್ಟು ಬಲ ಬರ್ತಾ ಇದೆ. ಅದರಲ್ಲೂ ಚೀನಿ ವೈರಾಣುವಿನ ಸಂಕಷ್ಟದ ಸಮಯದಲ್ಲಿ ಇಡೀ ಜಗತ್ತಿಗೆ ಔಷಧಗಳನ್ನು ಪೂರೈಸುವುದಕ್ಕೆ ನೆರವಾದ ಭಾರತದ ಸುಮಾರು 12,000 ಕಂಪನಿಗಳು ದೇಶದ ಆರ್ಥಿಕತೆಗೆ ಅತ್ಯುತ್ತಮ ಕೊಡುಗೆಯನ್ನು ಕೊಡ್ತಾ ಇವೆ. ಇಡೀ ಜಗತ್ತಲ್ಲಿ ಜನರಿಕ್ ಔಷಧಗಳ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿರುವ ಭಾರತ ಈ ಮಟ್ಟಕ್ಕೆ ತಲುಪಬೇಕಾದರೆ ಅದು ಸವಿಸಿರೋ ಹಾದಿ ಇದೆಯಲ್ಲ, ಅದು ಅತ್ಯಂತ ಸುಲಭದ್ದೇನಲ್ಲ. ಒಂದು ಕಾಲದಲ್ಲಿ ಪಾಶ್ಚಿಮಾತ್ಯರ ಅಂಕೆಯಲ್ಲಿದ್ದ ಈ ಔಷಧ ಕಂಪನಿಗಳು ಕೆಲವು ದಶಕಗಳ ನಂತರ ಭಾರತದ ಆರ್ಥಿಕತೆಗೆ ಇಷ್ಟೊಂದು ಪ್ರಮಾಣದ ನೆರವನ್ನು ಕೊಡುತ್ತವೆ ಅಂತ ಯಾರೂ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾದರೆ ಏನಿದು ಭಾರತದ ಔಷಧ ಕಂಪನಿಗಳ ಯಶೋಗಾಥೆ? ಇಡೀ ವಿಶ್ವದ ಔಷಧ ಕೇಂದ್ರವಾಗ್ತಾ ಇರೋದು ಹೇಗೆ ಭಾರತ? ಇವತ್ತು ಇಡೀ ವಿಶ್ವ ಔಷಧಗಳಿಗಾಗಿ ಭಾರತವನ್ನೇ ನೋಡ್ತಾ ಇರೋದು ಯಾಕೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನು ಒಂದು ಸ್ವಲ್ಪ ಇಲ್ಲಿ ನೋಡೋಣ. ಗೆಳೆಯರೆ, ಭಾರತ ಔಷಧ ಮಾರುಕಟ್ಟೆಯಲ್ಲಿ ಈಗ ತನ್ನ ಛಾಪನ್ನು ಮೂಡಿಸ್ತಾ ಇದೆ. ಇಲ್ಲಿ ತಯಾರಾಗುವ ಔಷಧಗಳು ಭಾರತವನ್ನು ಜಗತ್ತಿನ 3ನೇ ಅತಿದೊಡ್ಡ ಔಷಧ ತಯಾರಿಕಾ ದೇಶವನ್ನಾಗಿ ಮಾಡಿವೆ. ಹಾಗೆಯೇ ಭಾರತದಲ್ಲಿರೋ ಔಷಧ ಕಂಪನಿಗಳ ಒಟ್ಟು ಮೌಲ್ಯವನ್ನು ನಾವು ನೋಡೋದಾದರೆ ಭಾರತ ಇಡೀ ವಿಶ್ವದಲ್ಲೇ 14ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಲಭ್ಯವಿರೋ ಮಾಹಿತಿಯ ಅನ್ವಯ ಅಮೆರಿಕ ಹೊರತುಪಡಿಸಿ ಅತಿ ಹೆಚ್ಚು FDA ಅಂಗೀಕೃತ ಔಷಧ ಕಂಪನಿಗಳನ್ನು ಹೊಂದಿರುವ ದೇಶ ನಮ್ಮ ಭಾರತ. ಇಲ್ಲಿಂದಲೇ ಜಗತ್ತಿಗೆ ಅಗತ್ಯ ಇರುವ 60%ರಷ್ಟು ಲಸಿಕೆಗಳು ಪೂರೈಕೆ ಆಗುತ್ತವೆ. DPT, BCG ಸೇರಿದ ಹಾಗೆ ವಿಶ್ವ ಆರೋಗ್ಯ ಸಂಸ್ಥೆಗೆ ಅಗತ್ಯ ಇರುವ 40%-70%ನಷ್ಟು ಲಸಿಕೆಗಳನ್ನು ಪೂರೈಕೆ ಮಾಡುವಷ್ಟು ಶಕ್ತಿಯನ್ನು ಭಾರತ ಇವತ್ತು ಹೊಂದಿದೆ. ಭಾರತದಲ್ಲಿ ಒಟ್ಟು 12,000 ಅಧಿಕ ಔಷಧ ಕಂಪನಿಗಳಿದ್ದು ಆ ಪೈಕಿ 3,000 ಅಧಿಕ ಕಂಪನಿಗಳು ದೊಡ್ಡ ಪ್ರಮಾಣದ್ದಾಗಿವೆ. ಹೀಗಾಗಿನೇ ಭಾರತ ಈಗ ವಿಶ್ವದ ಔಷಧ ಕಂಪನಿಗಳ ಹಬ್ ಅಂತ ಅನ್ನಿಸ್ಕೊಳ್ತಾ ಇದೆ. ಇಷ್ಟೆಲ್ಲ ಸಾಧನೆ ಏನು ಚಿಟಿಕೆ ಹೊಡೆಯೋದ್ರಲ್ಲಾಗಿ ಹೋಗಲಿಲ್ಲ. ಭಾರತ ಈ ಮಟ್ಟಕ್ಕೆ ಬರೋದಕ್ಕೆ ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಬಂದಿದೆ. ಅದರಲ್ಲೂ ಪಾಶ್ಚಿಮಾತ್ಯರ ಹಿಡಿತದಲ್ಲಿದ್ದ ಔಷಧ ತಯಾರಿಕಾ ಕ್ಷೇತ್ರಕ್ಕೆ ಭಾರತಕ್ಕೆ ಎಂಟ್ರಿ ಸಿಗೋದು ಕೂಡ ಅವತ್ತಿಗೆ ತುಂಬಾ ಕಷ್ಟ ಇತ್ತು. ಇನ್ನು ಔಷಧ ಅನ್ನೋದು ಒಂದು ಕಾಲಕ್ಕೆ ಉಳ್ಳವರ ಸ್ವತ್ತಾಗಿತ್ತು. ಹಾಗೆಯೇ ಹಣ ಇದ್ದರೂ ಕೂಡ ಎಷ್ಟೋ ಬಾರಿ ಔಷಧವೇ ಸಿಗದಂಥ ಪರಿಸ್ಥಿತಿ ಸ್ವತಂತ್ರ ಪೂರ್ವ ಭಾರತದಲ್ಲಿತ್ತು. ಅವತ್ತಿಗೆ ಭಾರತಕ್ಕೆ ಬೇಕಿದ್ದ ಬಹುತೇಕ ಔಷಧಗಳು ಪಶ್ಚಿಮ ದೇಶಗಳಿಂದ ಆಮದಾಗ್ತಾ ಇದ್ವು. ಇಂಥ ಪರಿಸ್ಥಿತಿಯಲ್ಲಿ ಸ್ವಾತಂತ್ರ್ಯ ಬಂದ 7.5 ದಶಕಗಳ ಅವಧಿಯಲ್ಲಿ ಭಾರತ ಔಷಧ ಕ್ಷೇತ್ರದಲ್ಲಿ ಜಗತ್ತಿನ ಬೃಹತ್ ಶಕ್ತಿಯಾಗಿ ಬೆಳೆಯೋದಕ್ಕೆ ಪಟ್ಟ ಪರಿಶ್ರಮ ಇದೆಯಲ್ಲ, ಅದು ನಿಜಕ್ಕೂ ದೊಡ್ಡದು. ಗೆಳೆಯರೆ, ನಾವಿವತ್ತು ಮೆಡಿಕಲ್ ಶಾಪ್ಗಳಿಗೆ ಹೋಗ್ತೀವಿ, ಅಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡ್ತೀವಿ, ನಮಗೆ ಬೇಕಾದ ಔಷಧ ತಗೋತೀವಿ. ಎಷ್ಟೋ ಬಾರಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಇದ್ದರೂ ಕೂಡ ಜ್ವರ, ಮೈಕೈ ನೋವು, ತಲೆನೋವು, ಹಲ್ಲುನೋವು, ಕೀಲು ನೋವು ಅಂತೆಲ್ಲ ಹೇಳಿ ಔಷಧಗಳನ್ನು ಹಾಗೆ ತಗೊಂಡು ಕೂಡ ಬರ್ತೀವಿ. ಆದರೆ ಹಿಂದೆ ಹೀಗೆಲ್ಲ ಇರಲಿಲ್ಲ. ಇಲ್ಲಿ ಔಷಧ ಅನ್ನೋದು ದುಡ್ಡಿದ್ದವರಿಗೆ ಮಾತ್ರ ಸಿಗ್ತಾ ಇತ್ತು. ಅವರೂ ಕೂಡ ಸಾಕಷ್ಟು ಔಷಧಗಳಿಗಾಗಿ ಕಾದು ನಿಂತ್ಕೋಬೇಕಾದ ಪರಿಸ್ಥಿತಿ ಇತ್ತು. ಸರಿಯಾದ ಸಮಯಕ್ಕೆ ಅಗತ್ಯ ಇರೋರಿಗೆ ಔಷಧಗಳು ಸಿಗದೆ ಸಾಕಷ್ಟು ಜನ ಈ ದೇಶದಲ್ಲಿ ಸಾವಿಗೀಡಾಗ್ತಾ ಇದ್ರು. ಯಾಕೆ ಅಂದರೆ ಈ 19ನೇ ಶತಮಾನದಲ್ಲಿ ಭಾರತದ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಸಂಪೂರ್ಣವಾಗಿ ನಾಶವಾಗುವ ಹಾಗೆ ಮಾಡಿದ ಬ್ರಿಟಿಷರು ಇಲ್ಲಿನ ಔಷಧ ವಲಯದ ಮೇಲೆ ಸಂಪೂರ್ಣವಾದ ಹಿಡಿತವನ್ನು ಕೂಡ ಸಾಧಿಸಿದರು. ಅವರು ಭಾರತದಲ್ಲಿ ಔಷಧ ಕಾರ್ಖಾನೆಗಳನ್ನು ತೆರೆಯೋದಕ್ಕೆ ಹೋಗಲಿಲ್ಲ. ಬದಲಿಗೆ ತಮ್ಮ ದೇಶದಿಂದ ಭಾರತಕ್ಕೆ ಔಷಧವನ್ನು ಇಂಪೋರ್ಟ್ ಮಾಡ್ತಾ ಇದ್ರು ಮತ್ತು ಇಲ್ಲಿ ವ್ಯಾಪಾರವನ್ನು ಚೆನ್ನಾಗಿ ಮಾಡ್ಕೊಳ್ತಾ ಇದ್ರು. ಸಾವಿರದ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಮುಂದೆ ಭಾರತದಲ್ಲಿ ಕಡಿಮೆ ಬೆಲೆಗೆ ಕಾರ್ಮಿಕರು ಸಿಗ್ತಾರೆ ಅನ್ನೋ ಕಾರಣಕ್ಕೆ, ಟ್ಯಾಕ್ಸ್ ಫ್ರೀ ಸೌಲಭ್ಯಗಳ ಕಾರಣಕ್ಕೆ, ಇಲ್ಲಿ ಸಿಗೋ ಒಂದಷ್ಟು ಕಚ್ಚಾ ವಸ್ತುಗಳ ಕಾರಣಕ್ಕೆ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತೆ ಅನ್ನೋ ಕಾರಣಕ್ಕೆ ಜರ್ಮನಿ, ಫ್ರಾನ್ಸ್ ಹಾಗೂ ಬ್ರಿಟನ್ನುಗಳು ಭಾರತದಲ್ಲಿ ಔಷಧ ಕಂಪನಿಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಮುಂದಾದವು. ಅವತ್ತಿಗೆ ಇವರ ಪ್ರಭಾವ ಎಷ್ಟಿತ್ತು ಅಂದರೆ ಭಾರತದ ಇಡೀ ಔಷಧ ಕಂಪನಿಗಳಲ್ಲಿ 80%ರಷ್ಟನ್ನು ಈ ಪಾಶ್ಚಿಮಾತ್ಯ ದೇಶಗಳು ತಮ್ಮ ಕೈಯಲ್ಲಿಟ್ಕೊಂಡವು. ಹೀಗಾಗಿ ಇಲ್ಲಿ ಔಷಧಗಳ ಪೇಟೆಂಟ್ಗಾಗಿ ಕಿತ್ತಾಟ ಶುರುವಾಯಿತು. ಇದೇ ಕಾರಣದಿಂದ ಭಾರತದಲ್ಲಿ ಅಗತ್ಯ ಇದ್ದ ಔಷಧಗಳನ್ನು ಪೂರೈಸೋದಕ್ಕೆ ತುಂಬ ಕಷ್ಟ ಆಗೋದಕ್ಕೆ ಶುರುವಾಯಿತು. ಈ ಪೇಟೆಂಟ್ ಕಾಯ್ದೆಯಿಂದ ಆಗ್ತಾ ಇರೋ ತೊಂದರೆ ಮತ್ತು ಪಶ್ಚಿಮದ ರಾಷ್ಟ್ರಗಳು ಮಾಡ್ಕೊಳ್ತಾ ಇರೋ ಲಾಭವನ್ನು ಗಮನಿಸಿದ ಭಾರತದ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಕೆಲವು ಔಷಧಗಳ ಮೇಲಿನ ಪೇಟೆಂಟನ್ನು ರದ್ದು ಮಾಡಿದರು.
ಅಲ್ಲಿಂದ ಭಾರತದಲ್ಲಿ ಔಷಧ ಕಂಪನಿಗಳು ಹೊಸದಾಗಿ ಹುಟ್ಟಿಕೊಳ್ಳೋದಕ್ಕೆ ಶುರುವಾದವು. ಹೀಗೆ ಶುರುವಾದ ಔಷಧ ಕಂಪನಿಗಳ ಹುಟ್ಟು ಇವತ್ತಿಗೂ ಕೂಡ ನಿಂತಿಲ್ಲ. ಅದರಲ್ಲೂ ಭಾರತ 1990ರ ದಶಕದಲ್ಲಿ ಗ್ಲೋಬಲೈಸೇಷನ್ಗೆ ತೆರೆಕೊಳ್ಳಿತು ಹಾಗೂ ಫಾರಿನ್ ಇನ್ವೆಸ್ಟ್ಮೆಂಟ್ಗೆ ಇಲ್ಲಿ ಜಾಗವನ್ನು ಮಾಡಿಕೊಡಲಾಯಿತು. ಆಗ ಈ ಔಷಧ ಕಂಪನಿಗಳು ಇನ್ನಷ್ಟು ಶಕ್ತಿ ಪಡ್ಕೊಳ್ಳೋದಕ್ಕೆ ಶುರು ಮಾಡಿದವು. ಹೀಗೆ ಭಾರತದಲ್ಲಿ ಸಾಕಷ್ಟು ಔಷಧ ಕಂಪನಿಗಳು ತಲೆ ಎತ್ತಿದ್ವು. ದೆಹಲಿ, ನೋಯ್ಡಾ, ಅಹಮದಾಬಾದ್, ಸಿಕ್ಕಿಂ, ಕೋಲ್ಕತಾ, ಬೆಂಗಳೂರು, ಚೆನ್ನೈ, ಹೈದರಾಬಾದ್, ವಿಶಾಖಪಟ್ಟಣಂ ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳು ಫಾರ್ಮಾಸ್ಯೂಟಿಕಲ್ ಹಬ್ ಅನ್ನಿಸ್ಕೊಳ್ಳೋದಕ್ಕೆ ಶುರುವಾದವು. ಇವತ್ತು ಭಾರತ ವಿಶ್ವಮಟ್ಟದ ಔಷಧ ಕೇಂದ್ರವಾಗಿ ಬೆಳೆಯೋದಕ್ಕೆ ಕಾರಣವಾಗ್ತಾ ಇರುವುದು ಇಲ್ಲಿನ ಅತಿ ಹೆಚ್ಚು ಔಷಧ ತಯಾರಿಕಾ ಕಂಪನಿಗಳು ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ. ಇದರ ಜೊತೆಗೆ ಜನರಿಕ್ ಡ್ರಗ್ಸ್, ಔಷಧಗಳ ರಫ್ತು, ಸರ್ಕಾರದ ನೀತಿ ನಿರೂಪಣೆಗಳು, ಗ್ಲೋಬಲೈಸೇಷನ್ ಹಾಗೂ ಐಟಿ ಉದ್ಯಮದ ಬೆಳವಣಿಗೆ ಕೂಡ ಈ ಔಷಧ ಕಂಪನಿಗಳ ವ್ಯಾಪಾರ ಮತ್ತು ಉತ್ಪಾದನೆ ಹೆಚ್ಚಾಗುವುದಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಭಾರತದಲ್ಲಿ ಔಷಧಗಳ ಬೆಲೆ ಕಡಿಮೆ ಆಗಬೇಕು, ಎಲ್ಲರಿಗೂ ಆರೋಗ್ಯ ಮತ್ತು ಔಷಧ ಸಿಗುವ ಹಾಗಾಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿನ ಕಾರ್ಖಾನೆಗಳಲ್ಲಿ ಜನರಿಕ್ ಔಷಧಗಳ ಉತ್ಪಾದನೆಯನ್ನು ಹೆಚ್ಚು ಮಾಡೋ ಕ್ರಮಗಳನ್ನು ಮೋದಿ ನೇತೃತ್ವದ ಸರ್ಕಾರ ಕೈಗೊಳ್ಳಿತು. ಅದರ ಜೊತೆಗೆ ಈ ಜನರಿಕ್ ಡ್ರಗ್ಸನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಕೂಡ ಸರ್ಕಾರ ಒಪ್ಪಿಗೆ ಕೊಡ್ತು. ಹೀಗಾಗಿಯೇ ಭಾರತ ಅಭಿವೃದ್ಧಿ ಹೊಂದುತ್ತಾ ಇರೋ ರಾಷ್ಟ್ರಗಳ ಜೊತೆ ಜೊತೆಗೆ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳಿಗೆ ಕೂಡ ಈ ಜನರಿಕ್ ಡ್ರಗ್ಸನ್ನು ಅತಿ ಹೆಚ್ಚಾಗಿ ರಫ್ತು ಮಾಡ್ತಾ ಇದೆ. ಅಲ್ಲದೆ ಇವತ್ತು ಜನರಿಕ್ ಡ್ರಗ್ಸ್ ಉತ್ಪಾದನೆಯಲ್ಲಿ ಭಾರತ ಜಗತ್ತಲ್ಲೇ ಮೂರನೇ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಹಾಗೆ ಭಾರತದಲ್ಲಿ ತಯಾರಾಗುವ ಸಾಕಷ್ಟು ಔಷಧಗಳು ಪಶ್ಚಿಮದ ದೇಶಗಳಿಗೆ ರಫ್ತಾಗುತ್ತವೆ. ಭಾರತದಲ್ಲಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಕ್ವಾಲಿಟಿಯ ಔಷಧಗಳು ಸಿಗುವಾಗ ಪಶ್ಚಿಮ ದೇಶಗಳು ಮತ್ತೆಲ್ಲಾದರೂ ಹೋಗೋದಕ್ಕೆ ಸಾಧ್ಯನಾ? ಹೀಗಾಗಿನೇ ಭಾರತ ಈಗ ಔಷಧಗಳ ಹಬ್ ಆಗಿ ಗುರುತಿಸ್ಕೊಳ್ತಾ ಇದೆ. ಇನ್ನು ಈ ಹಿಂದೆ ಪಿ.ವಿ. ನರಸಿಂಹರಾವ್ ಅವರು ಭಾರತದ ಪ್ರಧಾನಿಯಾಗಿದ್ದಾಗ ಔಷಧ ಕಂಪನಿಗಳ ಉಳಿವಿಗಾಗಿ ಒಂದಷ್ಟು ಕ್ರಮಗಳನ್ನು ಕೈಗೊಂಡರು. ಔಷಧ ಕಂಪನಿಗಳ ಮೇಲೆ 70%ನಷ್ಟು FDA ಹೂಡಿಕೆ ಮಾಡೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ತು. ಔಷಧ ಕಂಪನಿಗಳ ಮಾಲೀಕರನ್ನು ಗುರುತಿಸಿ ಅವರಿಗೆ ಆರ್ಥಿಕ ಸಹಕಾರವನ್ನು ಕೊಡ್ತು ಹಾಗೂ ಔಷಧ ವಲಯಕ್ಕೆ ಹೆಚ್ಚಿನ ಹಣವನ್ನು ಪಂಪ್ ಮಾಡೋದಕ್ಕೆ ಪಿ.ವಿ. ನರಸಿಂಹರಾವ್ ನೇತೃತ್ವದ ಸರ್ಕಾರ ಮುಂದಾಯಿತು. ಈ ಕಾರಣದಿಂದ ಭಾರತದಲ್ಲಿ ಔಷಧ ಕಂಪನಿಗಳು ಹೆಚ್ಚು ಹೆಚ್ಚು ಸ್ಥಾಪನೆಯಾದವು. ಅದರ ಜೊತೆಗೆ ಕೆಲ ಔಷಧಗಳನ್ನು ಉತ್ಪಾದಿಸೋದಕ್ಕೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದ ಪೇಟೆಂಟ್ ಆ್ಯಕ್ಟನ್ನು 1970ರಲ್ಲಿ ಸರ್ಕಾರ ತಿದ್ದುಪಡಿ ಮಾಡ್ತಲ್ಲ, ಅದು ಅವತ್ತಿಗೆ ಬಹುದೊಡ್ಡ ನಿರ್ಧಾರ ಅಂತ ಅನ್ನಿಸ್ಕೊಳ್ತು. ಹೀಗಾಗಿಯೇ ಸರ್ಕಾರದ ಈ ನೀತಿಗಳು ಔಷಧ ಕಂಪನಿಗಳು ಇಷ್ಟೊಂದು ಬೆಳೆಯೋದಕ್ಕೆ ಸಹಾಯವನ್ನು ಮಾಡಿದವು. ಇದರ ಜೊತೆಗೆ ನಮ್ಮ ಐಟಿ ಕಂಪನಿಗಳು ಕೂಡ ಔಷಧೋದ್ಯಮಕ್ಕೆ ದೊಡ್ಡ ಸಹಾಯವನ್ನು ಮಾಡ್ತಾ ಇವೆ. ಅಲ್ಲ, ಐಟಿಗೂ ಔಷಧಕ್ಕೂ ಏನು ಸಂಬಂಧ ಅಂತ ನಿಮಗೆ ಅನ್ನಿಸ್ಬಹುದು. ಗೆಳೆಯರೆ, ಭಾರತದ ಐಟಿ ಕಂಪನಿಗಳು ಇಡೀ ವಿಶ್ವದ ನಾನಾ ದೇಶಗಳನ್ನು ವ್ಯಾಪಿಸಿಕೊಂಡಿವೆ ಮತ್ತು ಸರ್ವೀಸ್ ಅಂತ ಬಂದಾಗ ಇಡೀ ಜಗತ್ತು ಭಾರತದ ಐಟಿ ಕ್ಷೇತ್ರದ ಮೇಲೆ ಅವಲಂಬಿತವಾಗಿದೆ. ಇಲ್ಲಿ ಐಟಿ ಜಗತ್ತಿಗೆ ಮೂಡಿಸಿರೋ ವಿಶ್ವಾಸ ಇದೆಯಲ್ಲ, ಅದು ಔಷಧ ಕ್ಷೇತ್ರದಲ್ಲಿ ಭಾರತದ ಉದ್ಯಮಿಗಳನ್ನು ಜಗತ್ತು ನಂಬೋ ಹಾಗೆ ಮಾಡ್ತಾ ಇದೆ. ಜೊತೆಗೆ ಭಾರತೀಯ ಔಷಧ ಕಂಪನಿಗಳಿಗೆ ಬೇಕಾದ ಒಂದಷ್ಟು ಆಧುನಿಕ ತಂತ್ರಜ್ಞಾನವನ್ನು ಕೂಡ ಐಟಿ ಕ್ಷೇತ್ರ ಒದಗಿಸಿ ಕೊಡ್ತಾ ಇದೆ. ಇದೆಲ್ಲದರ ಜೊತೆಗೆ ಗ್ಲೋಬಲೈಸೇಷನ್ನ ಪರಿಣಾಮ ಕೂಡ ಔಷಧ ಕಂಪನಿಗಳ ಬೆಳವಣಿಗೆಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಜಗತ್ತಿನ ಬೇಡಿಕೆಗೆ ತಕ್ಕ ಹಾಗೆ ಔಷಧಗಳನ್ನು ಭಾರತದಲ್ಲಿ ಉತ್ಪಾದಿಸಲಾಗ್ತಾ ಇದೆ. ಹೀಗಾಗಿ ಭಾರತದ ಐಟಿ ಕಂಪನಿಗಳು ಇವತ್ತು ಜಗತ್ತಿನಾದ್ಯಂತ ತಮ್ಮ ಬಾಹುಗಳನ್ನು ಚಾಚೋದಕ್ಕೆ, ಇಡೀ ಜಗತ್ತಿಗೆ ಬೇಕಾದ ಔಷಧಗಳನ್ನು ಸರಬರಾಜು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ನಿಮಗೆ ಗೊತ್ತಿರಲಿ, ಭಾರತದ ಔಷಧ ರಫ್ತು 2021ರಲ್ಲಿ $24.44 billion ತಲುಪಿದೆ. ಆದರೆ ಹಿಂದಿನ ವರ್ಷ ಅಂದರೆ 2019-20ಕ್ಕೆ ನಾವು ಹೋಲಿಸಿ ನೋಡಿದಾಗ ಈ ಬೆಳವಣಿಗೆ %18.08 ಹೆಚ್ಚಾಗಿದೆ. ಇದನ್ನು ಅತ್ಯುತ್ತಮ ಬೆಳವಣಿಗೆ ಅಂತ ಹೇಳಲಾಗ್ತಾ ಇದೆ. ನಿಜ, ಭಾರತದಲ್ಲಿ ಔಷಧ ವಲಯ ನಿಧಾನವಾಗಿ ಚೇತರಿಸಿಕೊಂಡು ಶರವೇಗದಲ್ಲಿ ಮುನ್ನುಗ್ಗುತ್ತಾ ಇದೆ. ಇಷ್ಟಾದರೂ ಕೂಡ ಇದು ಹೀಗೆ ಮುಂದುವರಿಯುತ್ತೆ, ಇದಕ್ಕೆ ಯಾವ ಅಪಾಯನೂ ಇಲ್ಲ ಅಂತಲ್ಲ. ಇಲ್ಲಿ ಭಾರತದ ಔಷಧೋದ್ಯಮಿಗಳು ಎದುರಿಸ್ತಾ ಇರೋ ಅತಿದೊಡ್ಡ ಸಮಸ್ಯೆ ಅಂದರೆ ಅದು API ಅಂದರೆ ಆ್ಯಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ಗೆ ಸಂಬಂಧಪಟ್ಟಿದ್ದು. ಆ್ಯಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಔಷಧಗಳ ತಯಾರಿಕೆಗೆ ಬೇಕಾಗುವ ಕಚ್ಚಾ ಪದಾರ್ಥಗಳು. ಗೆಳೆಯರೆ, ಈ API ಇದೆಯಲ್ಲ, ಇದನ್ನು ನಾವು ಬಹುತೇಕ ಚೀನಾದಿಂದ ಆಮದು ಮಾಡ್ಕೊಳ್ತೀವಿ. ಆ ನಂತರದಲ್ಲಿ ಜರ್ಮನಿಯಿಂದ API ಭಾರತಕ್ಕೆ ಬರುತ್ತೆ. ಇಲ್ಲಿ ಚೀನಾದ ಪಾಲು 60%ನಷ್ಟಿದೆ. ಒಂದು ವೇಳೆ ಚೀನಾದಿಂದ ಬರುವ API ನಿಂತು ಹೋದರೆ ಭಾರತಕ್ಕೆ ಸಮಸ್ಯೆಗಳು ಶುರುವಾಗುತ್ತವೆ. ಅಷ್ಟೇ ಅಲ್ಲ, ಕಳೆದ ಬಾರಿ ಚೀನಿ ವೈರಾಣುವಿನ ಸಂಕಷ್ಟದ ಸಮಯದಲ್ಲಿ ಚೀನಾ ಆ್ಯಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ಸ್ನ ಬೆಲೆಯನ್ನು ಹೆಚ್ಚು ಮಾಡಿತು. ಹೀಗಾಗಿ ಭಾರತದಲ್ಲಿ ಔಷಧಗಳ ಬೆಲೆ ಹೆಚ್ಚಾಗೋದಕ್ಕೆ ಇದು ಕಾರಣ ಆಯಿತು. ಇದೆಲ್ಲವನ್ನು ಗಮನಿಸಿನೇ API ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೋಬೇಕು ಅಂತ ಭಾರತ ಬಯಸ್ತಾ ಇದೆ.
ಇನ್ನು 2019-20 ಮತ್ತು 2020-21 ನಡುವೆ ಔಷಧೋದ್ಯಮದ ಬೆಳವಣಿಗೆ ಶೇಕಡ 18ಕ್ಕಿಂತ ಹೆಚ್ಚು ಬೆಳವಣಿಗೆ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ನೋಡೋದಾದರೆ ಅಲ್ಲಿ ನಮಗೆ ಕೇಂದ್ರ ಸರ್ಕಾರ ಕೈಗೊಂಡ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಹಾಗೂ ಚೀನಿ ವೈರಾಣುವಿನ ಸಮಸ್ಯೆಗಳು ಕಾಣಿಸುತ್ತವೆ. ಈ ಎರಡೂ ಕಾರಣಗಳಿಂದ ಭಾರತದ ಔಷಧ ವಲಯಕ್ಕೊಂದು ಬೂಸ್ಟರ್ ಡೋಸ್ ಸಿಕ್ಕಿದ್ದು ಜಗತ್ತಿನ ಸಾಕಷ್ಟು ಔಷಧ ಕಂಪನಿಗಳಿಗೆ ಸವಾಲೆಸೆಯುವ ಮಟ್ಟಕ್ಕೆ ಭಾರತದ ಕಂಪನಿಗಳು ಬೆಳೆದು ನಿಂತುಕೊಳ್ಳೋದಕ್ಕೆ ಇವು ಅವಕಾಶವನ್ನು ಮಾಡಿಕೊಟ್ಟವು. ಚೀನಿ ವೈರಾಣುವಿನ ಕಾಟದ ಸಮಯದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದ ಲಸಿಕೆಯನ್ನು ಉತ್ಪಾದಿಸಿ ಅವುಗಳನ್ನು ನಾನಾ ದೇಶಗಳಿಗೆ ರಫ್ತು ಮಾಡಲಾಯಿತು. ಭಾರತ ವಿಶ್ವಸಂಸ್ಥೆಯ ನೆರವಿನೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡಿತು. ಇದರ ಜೊತೆಗೆ ಚೀನಿ ವೈರಾಣುವಿನ ಚಿಕಿತ್ಸೆಗೆ ಬೇಕಾಗಿದ್ದ ಔಷಧಗಳು, ಎಚ್ಐವಿಗೆ ಸಂಬಂಧಪಟ್ಟ ಔಷಧಗಳ ಪೂರೈಕೆ ಕೂಡ ಭಾರತದ ಔಷಧ ವಲಯಕ್ಕೆ ಅತಿ ಹೆಚ್ಚಿನ ಲಾಭವನ್ನು ಮಾಡಿಕೊಡ್ತಾ ಇದೆ. ಹೀಗೆ 70 ವರ್ಷಗಳ ಹಿಂದೆ ಬ್ರಿಟಿಷರು ಹಾಗೂ ಐರೋಪ್ಯರ ಮರ್ಜಿಯಲ್ಲಿದ್ದ ಭಾರತೀಯರ ಔಷಧ ವಲಯ ಈಗ ವಿಶ್ವದಲ್ಲೇ ಅತಿ ಹೆಚ್ಚು ಪ್ರಗತಿಯನ್ನು ಕಾಣ್ತಿರೋ ವಲಯ ಅನ್ನಿಸ್ಕೊಳ್ತಾ ಇದೆ. ಇಲ್ಲಿ ಯಾವುದೋ ಒಂದು ಸರ್ಕಾರ, ಯಾವುದೋ ಒಬ್ಬ ಪ್ರಧಾನಿ ಅಂತಲ್ಲ, ಕಳೆದ 75 ವರ್ಷಗಳಿಂದ ಕೂಡ ಔಷಧ ವಲಯವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಬಂದಿವೆ. ಹಾಗೆ ಭಾರತದಲ್ಲಿನ ಪ್ರಮುಖ ಔಷಧ ಕಂಪನಿಗಳು ಕೂಡ ಈ ಶ್ರೇಯಕ್ಕೆ ಭಾಜನವಾಗ್ತಾ ಇವೆ. ಸಿಪ್ಲಾ, ಸನ್ಫಾರ್ಮಾ, ಡಾಕ್ಟರ್ ರೆಡ್ಡೀಸ್, ಬಯೋಕಾನ್ ಸೇರಿದ ಹಾಗೆ ಸಾಕಷ್ಟು ಕಂಪನಿಗಳು ಭಾರತದಲ್ಲಿವೆ. ಅವು ಔಷಧ ವಲಯಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಡ್ತಾ ಇವೆ. ಹಾಗೆಯೇ ಈ ಕಂಪನಿಗಳಿಗೆ ಸಾಕಷ್ಟು ಸವಲತ್ತುಗಳನ್ನು ಕೊಡೋದ್ರ ಮೂಲಕ ಸರ್ಕಾರ ಕೂಡ ಇವರ ಬೆನ್ನಿಗೆ ನಿಂತಿದೆ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಇದು ಗೆಳೆಯರೆ ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಔಷಧ ಕಂಪನಿಗಳು ಮತ್ತು ಔಷಧೋದ್ಯಮಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.